ನೀವು ಈ ಹಿಂದಿನ ಎಪಿಸೋಡ್ ನಲ್ಲಿ ನೋಡಿದ್ರಿ ಕಾವ್ಯ ರವೀಶ್ ಫೋಟೋನ ನೋಡ್ತಾ ಅವನ ಇಡೀ ಕುಟುಂಬನ ಸಾಯಿಸ್ತೀನಿ ಅಂತ ಶಪಥ ಮಾಡ್ತಾಳೆ ಈಗ ಮುಂದೆ ರವೀಶ್ ಕಾರಿಂದ ಇಳ್ದು ಕಾರ್ ಒಳಗಡೆ ನಡ್ಕೊಂಡು ಹೋಗ್ತಾ ಇರ್ತಾನೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ಮೇಲೆ ಮುಂದೆ ಒಂದು ಗುಹೆ ಕಾಣಿಸತ್ತೆ ರವೀಶ್ ಅದ್ರೊಳಗಡೆ ಹೋಗ್ತಾನೆ ಮತ್ತೆ ಗುಹೆ ಒಳಗಡೆ ಒಬ್ಬ ಮಂತ್ರುವಾದಿ ಯಜ್ಞ ಮಾಡ್ತಿರ್ತಾನೆ ಗುರುಗಳೇ ನಮಸ್ಕಾರ ಹೇಳು ನನ್ನ ಹುಡುಕೊಂಬಂದ ಕಾರಣ ಏನು ಗುರುಗಳೇ ನನ್ಗನಿಸ್ತಿದೆ ಅನಿಸ್ತಿದೆ ಯಾರೋ ನನ್ನ ಸಾಯಿಸೋ ಪ್ರಯತ್ನ ಮಾಡ್ತಿದ್ದಾರೆ ಕೆಲವು ದಿನಗಳಿಂದ ನನಗೆ ಕೆಟ್ಟ ಘಟನೆಗಳು ನಡೀತಿದೆ ಮುಟ್ಟಾಳಾ ಯಾರೋ ಅಲ್ಲ ಒಂದು ನಾಗಿಣಿ ನಿನ್ನ ಸಾಯಿಸೋದಕ್ಕೆ ಇದೇಕ್ ಸಾಧ್ಯ ಗುರುಗಳೇ ನಾವು ಕೆಲವು ವರ್ಷಗಳಿಂದನೆ ಆ ನಾಗ ಮತ್ತೆ ನಾಗಿಣಿಯ ಕತೆನ ಮುಗಿಸಿದ್ವಲ್ಲ ಇಲ್ಲ ಅವ್ರಿಗೆ ಒಂದು ಮಗಳಿದ್ಲು ಅವಳಿಗೆ ಹದಿನೆಂಟು ವರ್ಷ ಆದ್ಮೇಲೆ ಅವ್ರ ಅಪ್ಪ ಅಮ್ಮನ ಶಕ್ತಿ ಪೂರ್ತಿ ಇವಳು ಸಿಕ್ಕಿದೆ ಮತ್ತೆ ಈಗ ಅವಳು ಪ್ರತೀಕರನ ತೀರ್ಸ್ಕೊಳಕ್ ಬಂದಿದ್ದಾಳೆ ಓ ಆ ನಾಗಿಣಿ ಮಗಳ ಅವ್ರ ಅಪ್ಪ ಅಮ್ಮನ ಹೇಗ್ ಸಾಯಿಸುದ್ನೋ ಇವಳನ್ನು ಕೂಡ ಹಾಗೆ ಸಾಯಿಸ್ತೀನಿ ಬೇಡ ನಾವ್ ಅವಳನ್ನ ಸಾಯಿಸ್ಬಾರ್ದು ನಮ್ಮ ಕಾರ್ಯ ಇನ್ನ ಪೂರ್ತಿ ಆಗಿಲ್ಲ ಇಲ್ಲಂದ್ರೆ ಆ ನಾಗ್ಮಣಿ ಕಲ್ಲಾಗ್ಬಿಡತ್ತೆ ಇವಳ ಶಕ್ತಿನ ಕೂಡ ನಾವು ಆ ನಾಗ್ಮಣಿಗೆ ತುಂಬೋಣ ಆಮೇಲೆ ನಾವ್ ಇಡೀ ಪ್ರಪಂಚನೇ ಆ ದಿನ ಇನ್ನೂ ನೆನಪಿದೆ ನಾವು ನರ್ಗೇಶ್ ಮತ್ತೆ ನಾಗೇಶ್ ನ ಸಾಯಿಸಿ ನಾಗಮಣಿನ ಕಿತ್ಕೊಂಡ್ವಿ ಆ ದಿನ ಅವ್ರನ್ನ ಗನ್ನಲ್ಲೇ ಶೂಟ್ ಮಾಡಿ ಅಲ್ಲೇ ಬಿಟ್ವಿ ಅವ್ರ್ ನರ್ಲಿ ನರ್ಲಿ ಸಾಯ್ಬೇಕಾಗ್ ಬಂತು ಆದ್ರೆ ಆ ನಾಗಮಣಿನ ತಂದು ಉಪಯೋಗ್ಸೋಣ ಅಂದಾಗ ಕರೆಂಟ್ ಓಡ್ದಂಗ ಆಯ್ತು ಅದಾದ್ಮೇಲೆ ಆ ನಾಗಮಣಿ ಕಲ್ಲಾಗಿ ಬದ್ಲಾಗೋಯ್ತು ಅದರ ಶಕ್ತಿ ಎಲ್ಲಾ ಹೊರಟೋಯ್ತು ಅದ್ರಿಂದ ಉಪಯೋಗನೇ ಇಲ್ಲ ಚಿಂತೆ ಮಾಡ್ಬೇಡ ಈ ಬಾರಿ ನಾನ್ ಹೇಗ ಹೇಳ್ತೀನೋ ಹಾಗೆ ಮಾಡು ಆ ನಾಗ್ಮಣಿ ನಮ್ಮ ವಶ ಆಗುತ್ತೆ ಬರೀ ನಮ್ಮ ಸ್ವಂತ ಆದ್ರೆ ನನಗೊಂದ್ ಅರ್ಥ ಆಗ್ತಿಲ್ಲ ಅವಳು ನಮ್ಮ ಮೇಲೆ ಪ್ರತಿಕಾರ ತಿರ್ಸ್ಕೊಂತಳ ಆ ನರ್ಗೀಸಿನ ಮಗಳೇ ಅವನ ಸಾವಿಗೆ ಕಾರಣ ಆಗ್ತಾಳೆ ಆಗ ಆ ಗುರುಗಳು ಅವನ ಎದುರುಗಡೆ ಬಂದು ತನ್ನ ಮುಖ ತೋರಿಸ್ತಾರೆ ಆದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ ಇದ್ರಿಂದೆ ಪೂರ್ತಿ ನನ್ನ ಕೈವಾಡ ಇದೆ ಅಂತ ಅವತ್ತು ನಾನು ನರ್ಗಿಸ್ನ ಸಾಯಿಸ್ಬೇಕು ಅನ್ಕೊಂಡಾಗ ಅವನು ನನ್ನ ಸಾಯಿಸೋದಕ್ ನನ್ನ ವಿರುದ್ಧ ಬಿದ್ದಿದ್ದ ಆದ್ರೆ ನಾನವತ್ತು ನನ್ನ ರೂಪದಲ್ಲಿರೋ ನನ್ನ ಶಿಷ್ಯನಲ್ಲಿ ನಿಲ್ಸಿದ್ದೆ ಆಮೇಲೆ ಏನ್ ನಡೆಯುತ್ತೆ ಅಂತ ನಾನ್ ದೂರ ನಿಂತ್ಕೊಂಡು ನೋಡ್ತಾ ಇದ್ದೆ ನನ್ನ ಪ್ರತಿ ರೂಪದ ತಲೆ ಮತ್ತು ದೇಹ ಬೇರೆ ಆಯ್ತು ನಾನು ಅಲ್ಲಿಂದ ಹೊರಟುಬಿಟ್ಟೆ ಅದಾದ್ಮೇಲೆ ನಾನ್ ಯಾವ್ಯಾವ್ ಕೆಲಸ ಹೇಳದ್ನೋ ಅದನ್ನೆಲ್ಲಾ ನೀನ್ ಮಾಡಿದ್ಯಾ ನಾವ್ ಆ ನಾಗಿನಿನ ಎಲ್ಲಿ ಹುಡ್ಕೋದು ಆ ನಾಗಿಣಿನೇ ನಿನ್ನ ಹುಡುಕಿದಾಳೆ ಅವಳೀಗ ನಿನ್ನ ಮನೆಯಲ್ಲಿದ್ದಾಳೆ ಅದು ಬೇರೆ ಯಾರೂ ಅಲ್ಲ ನಿನ್ನ ಸೋಸೆ ಆಗಿ ಬಂದಿದ್ದಾಳೆ ಅವಳ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ನಾನ್ ಮಾಡಾಯ್ತು ನೀನೀಗ ಮನೆಗೋಗು ಇನ್ನೇನು ನಾಗಿಣಿ ನಮ್ಮ ವಶ ಆಗ್ಬಿಡ್ತಾಳೆ ಅದಾದ್ಮೇಲೆ ರವೀಶ್ ಮನೆಗೆ ವಾಪಸ್ ಹೊರಡ್ತಾನೆ ಈ ಮಧ್ಯದಲ್ಲಿ ಇನ್ನೊಂದು ಕಡೆ ರವೀಶ್ ಮನೆ ಬಾಗಿಲ್ ತಗಿತಾ ಸ್ನೇಹ ತನ್ನ ಬ್ಯಾಗ್ ಜೊತೆ ಬಂದ್ ನಿಂತಿರ್ತಾಳೆ ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ ನವಿಲು ಓ ನನ್ ಬಗ್ಗೆ ನಿನಗ್ ಗೊತ್ತಿದೆ ಒಳ್ಳೇದೇ ಆಯ್ತು ಬಿಡು ಈಗ ನಮ್ಮಿಬ್ರು ಶತ್ರುತ್ವ ಸಮವಾಗಿದೆ ಸಮನ್ನ ಮೊದಲನೇ ಸಲ ನೋಡ್ದಾಗ್ಲೆ ನನ್ಗೆ ಅರ್ಥ ಆಗಿತ್ತು ನೀನೊಬ್ಳು ನವಿಲು ಅನ್ನೋದು ಆದ್ರೆ ಶತ್ರು ಅನ್ನೋದು ನೀನಿವಾಗ ಹೇಳ್ದೆ ನೀನ್ ಹೊರಡು ಇಲ್ಲಿಂದ ಅದೇ ಸಮಯದಲ್ಲಿ ಸ್ನೇಹ ತನ್ನ ನಿಜವಾದ ರೂಪ ನವಿಲಾಗ್ತಾಳೆ ಇನ್ನೊಂದು ಕಡೆ ಕಾವ್ಯ ಕೂಡ ನಾಗಿಣಿ ರೂಪ ತಾಳ್ತಾಳೆ ಇಬ್ರು ಒಬ್ರ ಮೇಲೊಬ್ರು ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ ಇದ್ರ ಮಧ್ಯೆ ಪಕ್ಕದಲ್ಲಿದ್ದಂತ ಒಂದು ಫ್ಲವರ್ ಪಾಟ್ ಕೆಳಗಡೆ ಬಿದ್ದು ಹೋಗುತ್ತೆ ಈ ಶಬ್ದನ ಕೇಳಿ ರಾಜ್ ಮತ್ತೆ ರಾಜ್ನ ತಾಯಿ ಇಬ್ರು ಇಂದ ಹೊರಗಡೆ ಬರ್ತಾರೆ ರಾಜ್ನ ತಾಯಿ ಕಾಮ್ಯ ಏನಾಯ್ತು ಏನ್ ಶಬ್ದ ಇದು ಇಲ್ಲೇನ್ ನಡೀತಿದೆ ರಾಜ್ ಮತ್ತೆ ಕಾಮ್ಯ ಹೊರಗಡೆ ಬರೋದಕ್ ಮುಂಚೆನೆ ಕಾವ್ಯ ಮತ್ತೆ ಸ್ನೇಹ ತಮ್ಮ ಮನುಷ್ಯ ರೂಪಕ್ಕೆ ಬಂದ್ಬಿಟ್ಟಿರ್ತಾರೆ ಮತ್ತೆ ಕಾಮ್ಯ ಸ್ನೇಹನ ಒಳಗಡೆ ಕರೀತಾ ಹೇಳ್ತಾಳೆ ಬಾ ಮಗಳೇ ಕಾವ್ಯ ಇವಳು ನಿಮ್ಮ ಮಾವನ ಸ್ನೇಹಿತನ ಮಗಳು ಸ್ನೇಹ ಇವತ್ತಿಂದ ಇವಳು ಇಲ್ಲೇ ಇರ್ತಾಳೆ ಎಷ್ಟ್ ದಿನ ಬೇಕಾದ್ರೂ ಇರ್ಲಿ ಮತ್ತೆ ಸ್ನೇಹ ಇವಳು ಸೊಸೆ ರಾಜನ ಹೆಂಡ್ತಿ ಕಾವ್ಯ ಅಂತ ಕಾವ್ಯ ಮನ್ಸಲ್ಲೇ ತುಂಬಾ ಚೆನ್ನಾಗ್ ಗೊತ್ತಿದೆ ಇವಳು ಯಾರು ಅಂತ ನನ್ಗೆ ಕಾವ್ಯ ಸ್ನೇಹನ ತನ್ನ ಕೋಪದ ಕಣ್ಗಳಿಂದ ನೋಡ್ತಾ ಇರ್ತಾಳೆ ಆಗ ಸ್ನೇಹ ತನ್ನ ಬ್ಯಾಗ್ನ ತಗೊಂಡು ಮನೆ ಒಳಗಡೆ ಬಂದ್ಬಿಡ್ತಾಳೆ ಕಾವ್ಯ ಕೂಡ ತನ್ನ ರೂಮ್ಗೆ ಹೋಗೋದಕ್ಕೆ ಶುರು ಮಾಡ್ತಾಳೆ ನವಿಲು ತನ್ನ ಕಣ್ಗಳಿಂದ ಲೇಸರ್ನ ಹೊರಗಡೆ ತೆಗೆದು ಕಾವ್ಯಳ ಕಾಲಿಗೆ ಬಿಡ್ತಾಳೆ ಕಾವ್ಯ ಮೆಟ್ಲಿಂದ ಕೆಳಗಡೆ ಬಿದ್ದೋಗ್ತಾಳೆ ಮತ್ತೆ ಅವಳು ತಲೆಗೆ ಮತ್ತೆ ಕಾಲಿಗೆ ಪೆಟ್ಟು ಬೀಳತ್ತೆ ಆಗ ರಾಜ್ ತುಂಬಾ ಔಸರವಾಗಿ ಕಾವ್ಯ ಹತ್ರ ಬರ್ತಾನೆ ಮತ್ತೆ ರಾಜು ಕಾವ್ಯನ ಎತ್ಕೊಂಡು ತನ್ನ ರೂಮ್ ಕರ್ಕೊಂಡು ಹೋಗ್ತಾನೆ ಇದನ್ನೆಲ್ಲ ನೋಡಿ ನವಿಲಿಗೆ ತುಂಬಾ ಕೋಪ ಬರತ್ತೆ ಹೇ ನಾಗಿಣಿ ನಾನು ನೋಡ್ತೀನಿ ರಾಜ್ ನಿನ್ಗೆ ಹೇಗ್ ಸಿಗ್ತಾನೆ ಅಂತ ರಾಜ್ ನನ್ನವನು ರಾಜ್ ಕಾವ್ಯನ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಮಲ್ಗಿಸ್ತಾನೆ ನಾನ್ ಹುಷಾರಾಗಿದ್ದೀನಿ ರಾಜ್ ನೀನ್ ಹೆದರ್ಕೊಳ್ಳೋ ಅಗತ್ಯ ಇಲ್ಲ ನೀನ್ ಸುಮ್ನೆ ವಿಶ್ರಾಂತಿ ತಗೋ ನನಗೆ ಗೊತ್ತಾಗ್ತಿಲ್ಲ ನಿನ್ ಗಮನ ಎಲ್ಲಿದೆ ಅಂತ ನೋಡು ಹೇಗೆ ಏಟ್ ಮಾಡ್ಕೊಂಡಿದೀಯ ನೀನು ಹೀರೋ ಔಷಧಿ ಆಗ್ತೀನಿ ಅಷ್ಟನ್ನ ಹೇಳಿ ರಾಜ್ ಕಾವ್ಯ ಗಾಯಕ್ಕೆ ಔಷಧಿ ಹಾಕ್ತಾನೆ ಕಾವ್ಯ ತನ್ನ ಮನಸಲ್ಲೇ ನನಗಾಗಿರೋ ಗಾಯಕ್ಕೆ ಯಾರೂ ಔಷಧಿ ಹಾಕೋದಕ್ಕಾಗಲ್ಲ ನಾನಿಲ್ಲಿ ನಿನ್ ತಂದೆನ ಸಾಯಿಸೋಕ್ ಬಂದಿದ್ದೀನಿ ಈ ವಿಷಯ ನೀನು ಗೊತ್ತಾದಾಗ ನೀನು ಕೂಡ ನಿನ್ ತಂದೆ ಜೊತೆನೆ ಕೈ ಜೋಡಿಸ್ತೀಯ ಇನ್ನೊಂದು ಕಡೆ ರವೀಶ್ ವಾಪಸ್ ಮನೆಗೆ ಬರ್ತಾನೆ ಕತೆ ಮುಂದುವರಿಯತ್ತೆ